ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ, ನನ್ನ ಹೆಸರು ರವಿ. ಟಿವಿ ಜರ್ನಲಿಸ್ಟ್ ಆಗಿ ನಾನು 25 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳಿಗೆ ನಮ್ಮ ಚಾನೆಲ್ಗಳಲ್ಲಿ ಸಮಾನ ಅವಕಾಶಗಳನ್ನು ನಾವು ನೀಡುತ್ತೇವೆ. ಸುದ್ದಿಗಳನ್ನು ಬಿತ್ತರ ಮಾಡುವಲ್ಲಿ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ನಾವು ತಪ್ಪದೇ ಅನುಸರಿಸುತ್ತೇವೆ. ನನ್ನ ಹೆಸರು ಸೌರವಿ. ನಾನು ಕಳೆದ 12 ವರ್ಷಗಳಿಂದ ಮಾಧ್ಯಮದ ಜೊತೆ ಕೆಲಸ ಮಾಡುತ್ತಿದ್ದೇನೆ. ನಾನು ಅನೇಕ ಚುನಾವಣಾ ಸುದ್ದಿಗಳನ್ನು ಕವರೇಜ್ ಮಾಡಿದ್ದೇನೆ. ಚುನಾವಣೆಗಳ ಸಮಯದಲ್ಲಿ ಮಾಧ್ಯಮಗಳು ಬಿತ್ತಿರ ಮಾಡುವ ಸುದ್ದಿಗಳ ಸತ್ಯಾಂಶವನ್ನು ಹೊಂದಿರಬೇಕು. ನಮಸ್ಕಾರ ಕೇಳಿದರೆ, ಮತದಾತ ಜಂಕ್ಷನ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಕೂಡ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಮೊಬೈಲ್ ಫೋನ್ನಿಂದ ಹಿಡಿದು ಮನೆಯಲ್ಲಿರುವ ಟಿವಿ ತನಕ, ಟಿವಿಯಿಂದ ಹಿಡಿದು ನಿಮ್ಮ ಲ್ಯಾಪ್ಟಾಪ್ ತನಕ ನಮ್ಮ ನಿಮ್ಮ ಕಣ್ಮುಂದೆ ಸದಾ ಒಂದು ಸ್ಕ್ರೀನ್ ಇದ್ದೇ ಇರುತ್ತೆ ಅಲ್ವಾ? ಚುನಾವಣೆಗಳ ಮುಂಚೆ ಇಲ್ಲಿ ನಮಗೆ ಸಾವಿರಾರು ವಿಷಯಗಳು ನೋಡೋಕ್ಕೆ ಸಿಗತ್ತೆ. ಈ ವಿಷಯಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಮೊದಲು ನಾವು ಪರೀಕ್ಷೆ ಮಾಡಬೇಕು, ಅಳೆದು ತೂಗಿ ನೋಡಬೇಕು, ವಾಸ್ತವವನ್ನ ಅರ್ಥಕೋಬೇಕು. ಈ ರೀತಿ ಇರುವಾಗ ಚುನಾವಣೆಗಳ ಸಮಯದಲ್ಲಿ ಮೀಡಿಯಾದ ಪಾತ್ರ ಎಷ್ಟು ಮಹತ್ವದಾಗಿರುತ್ತೆ ಎಂದು ನೀವು ಯಾವಾಗಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ಚುನಾವಣೆಗಳ ಸಮಯದಲ್ಲಿ ಮೀಡಿಯಾಗಳು ಅಂದ್ರೆ ಮಾಧ್ಯಮಗಳು ಅತ್ಯಂತ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಮೀಡಿಯಾದ ತಪ್ಪು ಪ್ರಯೋಗಗಳಿಂದ, ತಪ್ಪು ಗ್ರಹಿಕೆಗಳಿಂದ ಮತದಾರರು ಕೂಡ ದಿಕ್ಕು ತಪ್ಪುವ ಸಂಭವಗಳು ಕೂಡ ಇರುತ್ತೆ. ಹಾ, ಸರಿಯಾಗಿ ಕೇಳಿಸ್ಕೊಂಡ್ರಿ. ಹಲವಾರು ಬಾರಿ ನೀವು ಪೇಯ್ಡ್ ನ್ಯೂಸ್ ಮತ್ತು ಫೇಕ್ ನ್ಯೂಸ್ಗಳ ಬಗ್ಗೆ ಕೇಳೇ ಕೇಳಿರ್ತೀರಿ ಅಲ್ವಾ? ಪೇಯ್ಡ್ ನ್ಯೂಸ್ಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತವೆ. ಇದರಿಂದ ಸಾರ್ವಜನಿಕರನ್ನ ಮಿಸ್ಲೀಡ್ ಮಾಡಿದ ಹಾಗಾಗತ್ತೆ. ಮತದಾರರ ಓಟ್ ನೀಡುವ ನಿರ್ಣಯದ ಮೇಲೂ ಕೂಡ ಇದು ಗಂಭೀರ ಪರಿಣಾಮವನ್ನು ಬೀರುತ್ತೆ. ಇದು ನಿಜವಾಗಿ ಪ್ರಜಾಪ್ರಭುತ್ವಕ್ಕೆ ಹಾನಿಕರ. ಆದ್ರೆ ಚುನಾವಣೆಗಳಲ್ಲಿ ಮೀಡಿಯಾ ಒಂದು ಸಕಾರಾತ್ಮಕ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ ಕೂಡ. ನೀವು ಮೀಡಿಯಾದ ಸಕಾರಾತ್ಮಕ ಪಾತ್ರಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಿದ್ರಿ. ಮತದಾರರನ್ನ ಜಾಗರೂಕರನ್ನಾಗಿ ಮಾಡೋದಕ್ಕೆ ಮೀಡಿಯಾದ ಕೊಡುಗೆಯನ್ನ ಮೆಚ್ಚಲೇಬೇಕು ಅಂತ ಹೇಳಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇತ್ತೀಚೆಗಷ್ಟೇ ಅಂದರೆ 2024 ಜನವರಿ 25 ಅಂದರೆ ರಾಷ್ಟ್ರೀಯ ಮತದಾರರ ದಿನದ ಸಂದರ್ಭದಲ್ಲಿ ಸರಿಯಾದ ಮತ್ತು ಒಳ್ಳೆಯ ಮಾಹಿತಿಯನ್ನು ನೀಡಿ ಮತದಾರರನ್ನ ಜಾಗರೂಕರನ್ನಾಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಹಲವಾರು ರೇಡಿಯೋ ಮತ್ತು ನ್ಯೂಸ್ ಪೇಪರ್ಗಳಿಗೆ ಭಾರತದ ಮಾನ್ಯ ರಾಷ್ಟ್ರಪತಿಗಳವರು ಸನ್ಮಾನಿಸಿದ್ದಾರೆ ಕೂಡ. ಚುನಾವಣೆ ಬಂತು, ಚುನಾವಣೆ ಇದು ಪ್ರಜಾಪ್ರಭುತ್ವದ ಚಲಾವಣೆ. ಮರೆಯದೆ ಮತವನ್ನು ಚಲಾಯಿಸಿ, ನಿಮ್ಮದೇ ಸರ್ಕಾರ ಚುನಾಯಿಸಿ, ಜಾತಿ ಧರ್ಮ ಹಣ ಮೋಹಗಳಳಿಸಿ, ಸಂವಿಧಾನದ ಆಶಯ ನೀವುಳಿಸಿ. ಚುನಾವಣೆ ಬಂತು, ಚುನಾವಣೆ ಇದು ಪ್ರಜಾಪ್ರಭುತ್ವದ ಚಲಾವಣೆ. ಚುನಾವಣೆ ಬಂತು, ಚುನಾವಣೆ ಇದು ಪ್ರಜಾಪ್ರಭುತ್ವದ ಚಲಾವಣೆ. ಸ್ನೇಹಿತರೆ, ಚುನಾವಣೆಗಳ ಸಂದರ್ಭದಲ್ಲಿ ಮೀಡಿಯಾದ ಪಾತ್ರ ಮತ್ತು ಅವುಗಳ ಪ್ರಭಾವ ಇದನ್ನೇ ತಿಳಿಯೋದಕ್ಕೆ ಪ್ರೊಫೆಸರ್ ಅವರ ಈ ಕ್ಲಾಸ್ಗೆ ನಾವು ಹೋಗಲೇಬೇಕು. ಏನೆಲ್ಲರೂ ಕ್ಲಾಸ್ ಅಲ್ಲಿ ಒಟ್ಟಿಗೆ ಕೂತೇನೋ ಬಹಳ ದೀರ್ಘವಾಗಿ ಚರ್ಚೆ ಮಾಡ್ತಾ ಇರೋ ಹಾಗಿದೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕ್ಲಾಸ್ನು ಫುಲ್ ಆಗಿದೆ, ಒಳ್ಳೆದಾಯ್ತು. ಇವತ್ತು ನಾವು ತಗೊಂಡಿರೋ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಬಹಳ ಮುಖ್ಯನೂ. ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಚುನಾವಣೆಗಳಲ್ಲಿ ಮಾಧ್ಯಮದ ಪಾತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಜರ್ನಲಿಸಂ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ ಸರ್. ಸರ್, ಹಾಗೆ ಒಂದು ಪ್ರಶ್ನೆ ಇದೆ. ಡೆಮಾಕ್ರಸಿನಲ್ಲಿ ಮಾಧ್ಯಮನ ಅತ್ಯಂತ ಸ್ಟ್ರಾಂಗ್ ಅಂತ ಪರಿಗಣಿಸಲಾಗತ್ತೆ ಅಲ್ವಾ ಸರ್? ಹೌದು ಹೌದು, ವೆಲ್ ಸೆಡ್ ಸುನಿಶ. ನೋಡಿ, ಈ ವೋಟರ್ ಅವೇರ್ನೆಸ್ಗೆ ಸಂಬಂಧಿಸಿದ ಹಾಗೆ ಯಾವುದೇ ಮಾಹಿತಿ ಇರಲಿ, ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಮಾಹಿತಿ ಇರಲಿ, ನಮ್ಮ ಮಾಧ್ಯಮನೇ ಮತದಾರರ ತನಕ ತಲುಪಿಸೋ ಕೆಲಸನ ಮಾಡುತ್ತೆ. ಹಾಗಿರುವಾಗ
ಈ ಎಲ್ಲ ಮಾಹಿತಿಗಳು ಎಷ್ಟು ಸ್ಪಷ್ಟ, ಎಷ್ಟು ನಿಜ, ಎಷ್ಟು ನಿಷ್ಪಕ್ಷಪಾತವಾಗಿರುತ್ತೋ ಅವಾಗ ಮತದಾರರಿಗೆ ತನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಸುಲಭ ಆಗತ್ತೆ ಅಲ್ವಾ? ಇದೇ ಜನವರಿ 25ನೇ ತಾರೀಕು ನ್ಯಾಷನಲ್ ವೋಟರ್ಸ್ ಡೇ ದಿನದ ಕಾರ್ಯಕ್ರಮದಲ್ಲಿ ನಾನು ಆಸ್ ಎ ಫಸ್ಟ್ ಟೈಮ್ ವೋಟರ್ ಆಗಿ ಭಾಗವಹಿಸಿದ್ದೆ ಸರ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಅಲ್ಲಿ ಮಾಧ್ಯಮದ ಅನೇಕ ಜನರು ಕೂಡ ಬಂದಿದ್ರು. ಮತದಾರರ ಜಾಗೃತಿಗಾಗಿ ಅನೇಕ ಮಾಧ್ಯಮ ಮಿತ್ರರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಅಲ್ಲಿ ನಾನು ಮಾಧ್ಯಮಗಳನ್ನ ಭಾರತ ಚುನಾವಣಾ ಆಯೋಗ ಒಂದು ಶಕ್ತಿಯ ರೂಪದಲ್ಲಿ ನೋಡಿದೆ ಸರ್. ಖಂಡಿತ ಸುದೀಪ್, ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾಧ್ಯಮ ಭಾರತ ಚುನಾವಣಾ ಆಯೋಗದ ಜೊತೆ ಒಬ್ಬ ಸಹಯೋಗಿ ಹಾಗೆ ಪ್ರತಿ ಹೆಜ್ಜೆನಲ್ಲೂ ಜೊತೆ ಜೊತೆಯಾಗಿರುತ್ತೆ. ಈಗ ಚುನಾವಣೆಗಳು ಘೋಷಣೆ ಆಗೋದ್ರಿಂದ ಹಿಡಿದು ಚುನಾವಣೆಗಳ ಫಲಿತಾಂಶ ಬರೋ ತನಕ ಮಾಧ್ಯಮ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ, ಗೊತ್ತಲ್ವಾ ನಿಮ್ಗೆ? ಮಾದರಿ ನೀತಿ ಸಂಹಿತೆ ಅಂದ್ರೆ ಈ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆಯಲ್ಲ, ಇದರ ಉಲ್ಲಂಘನೆಯ ಪ್ರಕರಣಗಳಲ್ಲೂ ಮಾಧ್ಯಮ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದೆ. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ ಇದರಲ್ಲಿ. ಮತದಾರರ ಜಾಗೃತಿ ಮತ್ತು ಮತದಾರರ ಶಿಕ್ಷಣಕ್ಕೆ ಉತ್ತೇಜನ ನೀಡೋದಕ್ಕೆ ಭಾರತ ಚುನಾವಣಾ ಆಯೋಗ ಕೈಗೊಂಡಿರೋ ಪ್ರಯತ್ನಗಳಿಗೆ ಮಾಧ್ಯಮ ಜೊತೆ ಜೊತೆಯಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಅಂತ. ಸರ್, ಅವಾಗವಾಗ ಚುನಾವಣೆಗಳ ಸಮಯದಲ್ಲಿ ಪೇಯ್ಡ್ ಮೀಡಿಯಾ, ಪೇಯ್ಡ್ ನ್ಯೂಸ್ಗಳ ಬಗ್ಗೆ ಚರ್ಚೆ ಆಗ್ತಿರೋದನ್ನ ನಾವು ಗಮನಿಸಿದೀವಿ ಸರ್. ಇದನ್ನ ತಪ್ಪಿಸಲು ಏನಾದರೂ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ ಸರ್? ಇಟ್ಸ್ ಎ ಗುಡ್ ಕ್ವೆಶ್ಚನ್. ನೋಡಿ, ಇದರಲ್ಲಿ ಸತ್ಯ ಇರೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದೀವಿ ನಾವು. ಅದಕ್ಕೋಸ್ಕರ ಹಣ ಅಥವಾ ಉಡುಗೊರೆ ನೀಡಿ ಯಾವುದೇ ಮಾಧ್ಯಮದಲ್ಲಿ ಪ್ರಕಟ ಆಗೋ ನ್ಯೂಸ್ ಅನಾಲಿಸಿಸ್ ಅಥವಾ ಈ ವಿಶ್ಲೇಷಣೆಗಳು ನಾವೇನ್ ಕರಿತೀವಿ, ಪೇಯ್ಡ್ ನ್ಯೂಸ್ ಅಂತ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವ್ಯಾಖ್ಯಾನಿಸಿದೆ. ಈಗ ಪೇಯ್ಡ್ ನ್ಯೂಸ್ಗಳು ಗಂಭೀರ ಸಮಸ್ಯೆಗಳನ್ನ ಉಂಟು ಮಾಡುತ್ತವೆ. ಇದರಿಂದ ಚುನಾವಣೆಗಳ ಬಗ್ಗೆ ಮತದಾರರು ತಪ್ಪು ಕಲ್ಪನೆ ಮಾಡ್ಕೋತಾರೆ. ಅದರ ಜೊತೆ ರಾಜಕೀಯ ಪಕ್ಷಗಳು ಮತ್ತೆ ಅಭ್ಯರ್ಥಿಗಳು ಎಕ್ಸ್ಪೆಂಡಿಚರ್ ಲಾನ ನಿರ್ಲಕ್ಷ್ಯ ಮಾಡಿದಾಗುತ್ತೆ ಅಲ್ವಾ? ಸರ್, ಭಾರತ ಚುನಾವಣಾ ಆಯೋಗ ಈ ರೀತಿಯ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಕಂಡುಹಿಡಿಯೋ ಪ್ರಯತ್ನ ಮಾಡಿದ್ಯಾ? ಓ, ಖಂಡಿತ ಮಾಡಿದೆ. ಭಾರತ ಚುನಾವಣಾ ಆಯೋಗ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋ ನಿಟ್ಟಿನಲ್ಲಿ ಪೇಯ್ಡ್ ನ್ಯೂಸ್ಗಳಿಗೆ ಕಡಿವಾಣ ಹಾಕಿ ಮಾಧ್ಯಮಗಳ ಮೇಲೆ ಒಂದು ಕಣ್ಣಿಟ್ಟಿರೋದಕ್ಕೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಮಾಡಿದೆ. ಅದನ್ನೇ ನಾವು ಮೀಡಿಯಾ ಸರ್ಟಿಫಿಕೇಶನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಅಂದ್ರೆ ಈಗ MCMC ಅಂತ ಕರೀತಾರಲ್ಲ, ಅದು ಅದನ್ನ ಮಾಡಲಾಗಿದೆ. ಹೌದಾ ಸರ್? ಈ ಸಮಿತಿ ಏನ್ ಮಾಡುತ್ತೆ ಸರ್? ಏನಪ್ಪಾ ಅಂತಂದ್ರೆ, ಈಗ ನಾವು ಹೇಳ್ತೀವಲ್ಲ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ, ಇದು ನ್ಯೂಸ್ ಕವರೇಜು ಜಾಹೀರಾತುಗಳಲ್ಲಿ ರಾಜಕೀಯ ಜಾಹೀರಾತುಗಳನ್ನು ವಿಶ್ಲೇಷಿಸಿ ತಪ್ಪು ಮಾಹಿತಿ ನೀಡಿರೋರ ವಿರುದ್ಧ ಕ್ರಮ ಜರುಗಿಸುತ್ತೆ. ಚುನಾವಣೆಗಳ ಸಮಯದಲ್ಲಿ ಎಲ್ಲಾ ಸಮಾಚಾರ ಪತ್ರಿಕೆಗಳು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೇಲೆ ಸದಾ ನಿಗಾ ಇಟ್ಟಿರುತ್ತೆ. ಸರ್, ಈ ಸಮಿತಿಯಲ್ಲಿ ಜವಾಬ್ದಾರಿ ಅಂತ ತಗೊಳ್ಳೋಕೆ ಯಾವೆಲ್ಲ ಜನ ಇರ್ತಾರೆ ಸರ್? ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಮಿತಿ ಅಂತ ಏನ್ ಮಾಡಿರ್ತಾರೆ ಅದರಲ್ಲಿ ಬೇರೆ ಬೇರೆ ಸದಸ್ಯರು ಇರ್ತಾರೆ. ಈಗ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರು, ರಿಟರ್ನಿಂಗ್ ಆಫೀಸರು ಇವರುಗಳು ಇರ್ತಾರೆ. ಇವ್ರ ಜೊತೆಗೆ SDM ಲೆವೆಲ್ ನಲ್ಲಿರೋ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು, ಒಬ್ಬ ಇಂಟರ್ಮೀಡಿಯರಿ ಎಕ್ಸ್ಪರ್ಟ್, ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ ಇವರೆಲ್ಲರೂ ಇರ್ತಾರೆ. ಕೇಂದ್ರ ಸರ್ಕಾರದ ಈ INB ಮಿನಿಸ್ಟ್ರಿಯ ಒಬ್ಬ ಅಧಿಕಾರಿ ಒಂದು ವೇಳೆ ಆ ಜಿಲ್ಲೆಯಲ್ಲಿದ್ದರೆ ಅವರು ಕೂಡ ಸಮಿತಿನಲ್ಲಿ ಇರ್ತಾರೆ. ಒಬ್ಬ ಇಂಡಿಪೆಂಡೆಂಟ್ ಸಿಟಿಜನ್, ಆಮೇಲೆ ಪತ್ರಕರ್ತ, ಜೊತೆಗೆ CEO ಅವರಿಂದ ಆರಿಸಲ್ಪಟ್ಟಿರೋ ಇಂಟರ್ಮೀಡಿಯರಿ ಅಥವಾ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ ಇವರು ಕೂಡ ಇರ್ತಾರೆ. ಇದೇ ರೀತಿ ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಹೇಗೆ ಹೇಳಿದ್ವಿ, ಹಾಗೆ ರಾಜ್ಯ ಮಟ್ಟದಲ್ಲೂ MCMCಯಲ್ಲೂ ವಿವಿಧ ಸದಸ್ಯರು ಇದ್ದೇ ಇರ್ತಾರೆ. ಸರ್, MCMC ಹೊರತಾಗಿ ಬೇರೆ ಯಾವ್ದಾದ್ರು ಕಮಿಟಿ ಅಥವಾ ಸಂಸ್ಥೆಗಳು ಇದಾವ ಸರ್? ಈಗ MCMCಯನ್ನ ಹೊರತುಪಡಿಸಿನೂ ಮಾಧ್ಯಮಗಳಿಗೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಗಳನ್ನ ನೀಡಿರುತ್ತೆ. ಅದರ ಜೊತೆಗೆ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಕೂಡ ಈ ಪೇಯ್ಡ್ ನ್ಯೂಸ್ ಮತ್ತೆ ಫೇಕ್ ನ್ಯೂಸ್ ಗಳ ಮೇಲೆ ಮಾರ್ಗಸೂಚಿಗಳನ್ನ ಜಾರಿ ಮಾಡೇ ಇದೆ. ಆದ್ರೆ ಸರ್, ನಂದೊಂದ್ ಪ್ರಶ್ನೆ. ಈಗ ನಾವು ಸೋಷಿಯಲ್ ಮೀಡಿಯಾ ಯುಗದಲ್ಲಿದ್ದೇವೆ. AI ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಡೀಪ್ ಫೇಕ್ ಗಳು ಬರುತ್ತಿರುವ ಈ ಕಾಲದಲ್ಲಿ ಸರಿ ತಪ್ಪುಗಳ ಬಗ್ಗೆ ಕೂಡ ನಾವು ಜಾಗರೂಕರಾಗಬೇಕು ಅಲ್ವೇ? ಹೌದು ಹೌದು, ಖಂಡಿತ ಜಾಗರೂಕರಾಗಿರಬೇಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಈ ಡೀಪ್ ಫೇಕ್ ಗಳು ತುಂಬಾನೇ ದೊಡ್ಡ ಸವಾಲಾಗಿದೆ ಎಲ್ರಿಗೂ. ಹೌದಾ ಸರ್? ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೀಪ್ ಫೇಕ್ ಗಳ ಬಗ್ಗೆ ಭಾರತ ಚುನಾವಣಾ ಆಯೋಗವು ಬಹಳ ಗಂಭೀರವಾಗಿದೆ. ಇದರ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರ ಮಾತುಗಳನ್ನು ಈಗ ಕೇಳಿಸಿಕೊಳ್ಳೋಣ. ಟೆಕ್ನಾಲಜಿನೇ ಜಹಾ ಚುನಾವಿ ಪ್ರಕ್ರಿಯಾ ಸುಚಾರು ಬನ್ನೇ ಅನೇಕ ಎನೇಬಲಿಂಗ್ ಫೀಚರ್ಸ್ ಸಂಭವ ಬನ್ನೇ ಲೋಕತಾಂತ್ರಿಕ ಪ್ರಕ್ರಿಯಾ ಸಾಮಾನ್ಯ ಚುನೌತಿಯ ಪೇಶ್ ಕಿ ಹಿಸ್ ಇನ್ಫಾರ್ಮೇಶನ್, ಡೀಪ್ ಫೇಕ್
और आर्टिफिशियल इंटेलिजेंस जैसी टेक्नोलॉजी का प्रयोग कर गलत नैरेटिव बनाने की प्रक्रिया बढ़ती चली जा रही है। हम लेवल प्लेइंग फील्ड बनाए रखने और मतदाताओं को जागरूक करने के अपने संकल्प पर कायम है। ಸ್ನೇಹಿತರೆ ಬನ್ನಿ, ಮತ್ತೊಂದು ಸಲ ನಮ್ಮ ಪ್ರೊಫೆಸರ್ ಸರ್ ಅವರ ಕ್ಲಾಸ್ಗೆ ಹೋಗೋಣ. ನೋಡಿ ಸ್ಟೂಡೆಂಟ್ಸ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪ್ರಚಾರಗಳ ವಿರುದ್ಧ ಹೋರಾಡೋ ಮೊದಲ ಹೆಜ್ಜೆ ಅಂತಂದ್ರೆ ತಪ್ಪು ಮಾಹಿತಿಗಳನ್ನ ಗುರುತಿಸಬೇಕು. ಕೊಟ್ಟಿರೋ ಮಾಹಿತಿಯ ಮೂಲ ಅಂದ್ರೆ ಈ ಸೋರ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ನಾವು ಕಂಡುಹಿಡ್ಕೋಬೇಕು. ಒರಿಜಿನಲ್ ವೆಬ್ಸೈಟ್ ಮತ್ತೆ ಚಾನೆಲ್ನ ನಾವು ಯಾವಾಗ್ಲೂ ವೆರಿಫೈ ಮಾಡಬೇಕು. ಸರಿ ಸರ್. ಈ ಮಾಹಿತಿಯನ್ನ ಯಾವ್ದಾದ್ರೂ ಹೆಸರಾಂತ ದಿನಪತ್ರಿಕೆಯ ಮಾಹಿತಿಯ ಜೊತೆ ಹೋಲ್ಸ್ ನೋಡೋದು ಬೆಟರ್. ಸರ್, ಹಾಗಾದ್ರೆ ಇದನ್ನ ನಾವೇ ಮಾಡಬಹುದಲ್ಲ? ಖಂಡಿತ, ವೆರಿ ಗುಡ್. ಈ ತರನೇ ಇರ್ಬೇಕು ನೀವು. ನೀವುಗಳು ಖಂಡಿತ ಮಾಡಬಹುದು. ಚುನಾವಣೆಗಳ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ECI ವೆಬ್ಸೈಟ್ ಅಥವಾ ಆಯೋಗದ ಅಧಿಕೃತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ನೀವು ನೋಡಿ ತಿಳ್ಕೊಳ್ಬಹುದು. ಖಂಡಿತ ಸರ್. ಎನಿ ಮೋರ್ ಕ್ವೆಶ್ಚನ್ಸ್? ತುಂಬಾ ವಿಷಯಗಳು ತಿಳಿಸ್ಕೊಟ್ರಿ ಸರ್. ಎಷ್ಟೊಂದ್ ಮಾಹಿತಿ ಸಿಕ್ತಂಗಾಯ್ತು ಸರ್ ನಮ್ಗೆ ನಿಮ್ಮಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಭಾರತ ಚುನಾವಣಾ ಆಯೋಗದ ಡಿಜಿ ಮೀಡಿಯಾ ನಾರಾಯಣ್ ಬಿ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಎಲೆಕ್ಷನ್ ಕಮಿಷನ್ ಜೊ ಹೇ ಮೀಡಿಯಾ ಅಥವಾ ಮಾಧ್ಯಮದ ಜೊತೆ ಚುನಾವಣಾ ಆಯೋಗದ ಎಂಗೇಜ್ಮೆಂಟ್ ಮೂರು ರೀತಿಯದ್ದಾಗಿರುತ್ತೆ. ಒಂದು ಪಾರ್ಟಿಸಿಪೇಷನ್, ಅದರಲ್ಲಿ ಎಲೆಕ್ಷನ್ ಕಮಿಷನ್ ತನ್ನದೇ ಆದಂತಹ ಪ್ಲಾಟ್ಫಾರ್ಮ್ ಗಳಾದಂತಹ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ ಗಳನ್ನ ಉಪಯೋಗಿಸುತ್ತೆ. ಆಮೇಲೆ ಕಮ್ಯುನಿಕೇಷನ್, ಇದರ ಮುಖಾಂತರ ವೋಟ್ ಮಾಡೋದು ಹೇಗೆ, ರಿಜಿಸ್ಟರ್ ಮಾಡೋದು ಹೇಗೆ, ಹೀಗೆ ಅನೇಕ ರೀತಿಯಾದಂತಹ ಇಶ್ಯೂಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಪ್ರೆಸ್ ರಿಲೀಸ್ ಇಶ್ಯೂ ಮಾಡ್ತೇವೆ. ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನದಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತೇವೆ. ಇನ್ ದ ಸೆನ್ಸ್ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತೀವಿ, ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಮಾಡ್ತೀವಿ. ಇನ್ನೊಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಅವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಲ್ ಅಡ್ವರ್ಟೈಸ್ಮೆಂಟ್ ಎಕ್ಸೆಪ್ಟ್ ಪ್ರಿಂಟ್ ಅಡ್ವರ್ಟೈಸ್ಮೆಂಟ್ ದೇ ಹ್ಯಾವ್ ಟು ಬಿ ಪ್ರೀ ಸರ್ಟಿಫೈಡ್ ಫ್ರಮ್ ದ ಡಿಸ್ಟ್ರಿಕ್ಟ್ MCMC ಅಂಡ್ ಸ್ಟೇಟ್ MCMC. ಅಂದ್ರೆ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವುದೇ ಧಕ್ಕೆಯನ್ನು ಉಂಟು ಮಾಡೋದಿಲ್ಲ ಎಂದು ಅವರು ಪ್ರೀ ಸರ್ಟಿಫೈಡ್ ಮಾಡಬೇಕು. ಇನ್ನು ಮೂರನೆಯದು, ನಾವು ಮೀಡಿಯಾವನ್ನ ಜನರ ಅಭಿಪ್ರಾಯ ಸಂಗ್ರಹಿಸಲು, ಫೀಡ್ಬ್ಯಾಕ್ ಅನ್ನ ಪಡೆಯಲು ಉಪಯೋಗಿಸ್ತೇವೆ. ನಾವು ಮೀಡಿಯಾ ಮೇಲೆ ನಿಗಾ ಇಟ್ಟಿರ್ತೀವಿ. ಅಂದ್ರೆ ಯಾವ್ದಾದ್ರೂ ಕಂಪ್ಲೇಂಟ್, ಮಾಲ್ ಪ್ರಾಕ್ಟೀಸ್ ಬಗ್ಗೆ ಮೀಡಿಯಾದ ಮೂಲಕ ಮಾಹಿತಿ ದೊರೆತರೆ ಅದನ್ನ ನಾವು ಎನ್ಕ್ವೈರ್ ಕೂಡ ಮಾಡ್ತೀವಿ. ನಾವು ಅಥಾರಿಟಿ ಲೆಟರ್ ಇಶ್ಯೂ ಕೂಡ ಮಾಡ್ತೀವಿ. ಆದ್ರಿಂದ ಮೀಡಿಯಾಗಳು ಪೋಲಿಂಗ್ ದಿನ ಪೋಲಿಂಗ್ ಸ್ಟೇಷನ್ಗೆ ಹೋಗಬಹುದು. ಮೀಡಿಯಾ ಜೊತೆ ನಮ್ಮ ಬಾಂಧವ್ಯ, ಒಂದು ಪಾರ್ಟ್ನರ್ಶಿಪ್ ರೀತಿ ಇರುತ್ತೆ. ಕೇಳಿದ್ರೆ ಚುನಾವಣೆಗಳಲ್ಲಿ ಮಾಧ್ಯಮದ ಪಾತ್ರ ಎಷ್ಟು ಮಹತ್ವದ್ದು ಮತ್ತು ಜವಾಬ್ದಾರಿಯುತವಾದದ್ದು ಅಂತ ಹೇಳಿ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ಮತದಾರರಿಗೆ ಇನ್ನೊಂದು ವಿಷಯವನ್ನ ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇತ್ತೀಚೆಗೆ ನಾವು ಎಕ್ಸಿಟ್ ಪೋಲ್, ಒಪಿನಿಯನ್ ಪೋಲ್, ಈ ಚುನಾವಣೆಗಳ ಫಲಿತಾಂಶಗಳ ಬಗ್ಗೆ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೀವಿ, ಸಾಕಷ್ಟು ಚರ್ಚೆಗಳು ಆಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಆದರೆ ಅದಕ್ಕೂ ಕೂಡ ಸಮಯದ ಮಿತಿಯನ್ನು ನಿರ್ಧರಿಸಲಾಗಿದೆ. ಆ ಸಮಯ ಮಿತಿಯ ನಂತರ ಯಾವುದೇ ಮಾಧ್ಯಮವೂ ಕೂಡ ಈ ಮಾಹಿತಿಗಳನ್ನು ಜನರಿಗೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗಳ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾಹಿತಿ ಪ್ರಸಾರಕ್ಕಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಒದಗಿಸುವ ಬಗ್ಗೆ ಆಕಾಶವಾಣಿಯ ಪ್ರಧಾನ ಮಹಾನಿರ್ದೇಶಕರಾದ ವಸುಧಾ ಗುಪ್ತಾ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಚುನಾವೋ ಮೇ ಸಭಿ ನ್ಯಾಷನಲ್ ಆರ್ ಸ್ಟೇಟ್ ಲೆವೆಲ್ ಪೊಲಿಟಿಕಲ್ ಪಾರ್ಟೀಸ್ ಕೋ ಏಕ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ದೇನೆ ಕಾ ಕಾಮ್ ಆಕಾಶವಾಣಿ ಕರ್ತಾ ಹೈ. ಇಸ್ಕಾ ಏಕ್ ಉದಾಹರಣ ಹೈ ಪಾರ್ಟಿ ಪೊಲಿಟಿಕಲ್ ಬ್ರಾಡ್ಕಾಸ್ಟ್, ಜಿಸ್ಮೇ ಸಭಿ ಮಾನ್ಯತಾ ಪ್ರಾಪ್ತ ರಾಜನೈತಿಕ ದಲೋ ಕೋ ಚುನಾವ್ ಆಯೋಗ ದ್ವಾರಾ ನಿರ್ಧಾರಿತ ಸಮಯ ಅನುಸಾರ ಅಪ್ನಿ ಬಾತ್ ರಖನೆ ಕಾ ಅವಸರ ಮಿಲ್ತಾ ಹೈ. ಆಕಾಶವಾಣಿ ಹಮೇಶಾ ಚುನಾವೋ ಕೆ ದೌರಾನ್ ಪ್ರಸಾರಿತ ಹೋನೆ ವಾಲಿ ಖಬರೋ ಔರ್ ಕಾರ್ಯಕ್ರಮೋ ಮೇ ಆಚಾರ ಸಂಹಿತಾ ಕೆ ಪಾಲನ್ ಕೆ ಪ್ರತಿ ಸಜಗ್ ರಹತಾ ಹೈ. ಸ್ನೇಹಿತರೆ, ಈಗ ಇಂದಿನ ಸಂಚಿಕೆಯ ಪ್ರಶ್ನೆಯನ್ನು ಕೇಳುವ ಸಮಯ. ನಿಮ್ಮ ಉತ್ತರ ಬರುವ ಸೋಮವಾರದ ಒಳಗೆ ನಿಮ್ಮ ಹೆಸರು, ಪೂರ್ಣ ವಿಳಾಸದ ಜೊತೆಗೆ ನಮ್ಮ ವಾಟ್ಸಾಪ್ ನಂಬರ್ಗೆ ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9999031950. ಮತ್ತು ಇವತ್ತಿನ ಪ್ರಶ್ನೆ, ಚುನಾವಣೆಗಳ ಸಮಯದಲ್ಲಿ ಜಾಹೀರಾತು ಮತ್ತು ಮಾಹಿತಿಗಳ ಮೇಲ್ವಿಚಾರಣೆ ಮತ್ತು ಅದರ ಮೇಲೆ ಕಣ್ಣಿಟ್ಟಿರಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಲಾಗಿರುವ ಸಮಿತಿಯ ಹೆಸರು ಏನು? ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಸಿ ವಿಜಿಲ್ ಆಪ್ ಮತ್ತು ವಿಜೇತರ ಹೆಸರು ಫಸ್ಲೀನಾ ಬೇಗಂ, ಲಕ್ಷದ್ವೀಪ್. ನಿಮಗೆ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಗೆ ಅನುಮತಿಯನ್ನು ನೀಡಿ. ನಮಸ್ಕಾರ. ಒಗ್ಗೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್,
ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಟಿಜೆ ರಾಮಾಂಜನೇಯ, ನಿರ್ಮಾಣ ಆಶಾ ಮತ್ತು ಎಂಎಸ್ ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್.